ಸರಳವಾಗಿ ಸ್ಟೆಥೋಸ್ಕೋಪ್ ಮಾಡುವ ವಿಧಾನವನ್ನು ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. 5 ನಿಮಿಷದಲ್ಲಿ ನಾವು ಇದನ್ನು ತಯಾರಿಸ್ಬೋದು. ಬೇಕಾದ ಉಪಕರಣಗಳು ಪ್ಲಾಸ್ಟಿಕ್ ಟ್ಯೂಬ್, ಕಟರ್ ಮತ್ತು ಡ್ರಿಪ್ ಇರಿಗೇಷನ್ಗೆ ಬಳಸುವಂತಹ ಕನೆಕ್ಟರ್, ಪೇಪರ್ ಟೇಪ್ ಮತ್ತು ಆಲಿಕೆ ಫನಲ್ ಮತ್ತು ಒಂದು ಕತ್ರಿ ಹಾಗೂ ಒಂದು ಬಲೂನ್, ಇಷ್ಟು ಸಾಮಗ್ರಿ ಇದ್ದರೆ ಸಾಕು ನಾವು ಒಂದು ಸ್ಟೆಥೋಸ್ಕೋಪನ್ನು ಮಾಡ್ಬೋದು. ಮೊದಲನೇದಾಗಿ ಪ್ಲಾಸ್ಟಿಕ್ ಟ್ಯೂಬನ್ನು ನಾವು 24 ಸೆಂಟಿಮೀಟ್ರ್ ಇರುವ ಹಾಗೆ ಎರಡು ಪೀಸನ್ನು ಕತ್ತರಿಸ್ಕೊಳ್ಬೇಕಾಗುತ್ತೆ. ನಂತರ ಮೂವತ್ತಾರು ಸೆಂಟಿಮೀಟ್ರ್ ಇರುವ ಹಾಗೆ ಪ್ಲಾಸ್ಟಿಕ್ ಟ್ಯೂಬನ್ನು ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ. ನಂತರ ಆ ಎರಡು ಸಣ್ಣ ಪೀಸ್ ಇತ್ತುವಲ್ಲ 24 ಸೆಂಟಿಮೀಟ್ರದು, ಅದನ್ನು ಇದು ಹನಿ ನೀರಾವರಿಗೆ ಬಳಸುವಂಥದ್ದು, ಡ್ರಿಪ್ ಇರಿಗೇಷನ್ಗೆ ಬಳಸುವಂಥ ಒಂದು ಕನೆಕ್ಟರ್ ಹಾರ್ಡ್ವೇರ್ ಶಾಪಲ್ಲೆಲ್ಲ ಸಿಗುತ್ತೆ. ಅದನ್ನು ನೀವು ಟಿ ಅಂತ ಹೇಳಿದ್ರೆ ಕೊಡ್ತಾರೆ. ಆ ಟಿ ಕನೆಕ್ಟರನ್ನು ಆ ಉದ್ದನೆಯ ಪ್ಲಾಸ್ಟಿಕ್ ಟ್ಯೂಬ್ಗೆ ಕನೆಕ್ಟ್ ಮಾಡಿ ಹಾಗೂ ಇಪ್ಪತ್ನಾಲ್ಕು ಸೆಂಟಿಮೀಟ್ರನ್ನ ಪ್ಲಾಸ್ಟಿಕ್ ಟ್ಯೂಬನ್ನು ಎರಡೂ ಬದಿಯಲ್ಲಿ ಕನೆಕ್ಟ್ ಮಾಡಿ. ಈಗ ಫನಲ್ ಅಂದರೆ ಆಲಿಕೆ, ಸ್ಮಾಲ್ ಸೈಜಿನ ತಗೊಳ್ರಿ, ಆಲಿಕೆ ತಗೊಂಡು ಅದನ್ನು ರಬ್ಬರ್ ಟ್ಯೂಬ್ಗೆ ಕನೆಕ್ಟ್ ಮಾಡಿ. ಏನು 36 ಸೆಂಟಿಮೀಟ್ರದ್ದು ಇತ್ತಲ್ಲ ಆ ಟ್ಯೂಬ್ಗೆ ಕನೆಕ್ಟ್ ಮಾಡಿ. ನಂತರ ಅದರ ಕನೆಕ್ಟ್ ಮಾಡಿರ್ತಿರಲ್ಲ ಜಾಗದಲ್ಲಿ ನಾವು ಒಂದು ಗಮ್ ಟೇಪ್ ಹಾಕಿದರೆ ಒಳ್ಳೆಯದು. ಶಬ್ದ ಸ್ಪಷ್ಟವಾಗಿ ಕೇಳುತ್ತೆ. ಈಗ ಒಂದು ಬಲೂನನ್ನು ತಗೊಂಡು ಆ ಬಲೂನನ್ನು ಕತ್ತರಿಸಿ ಆ ಬಲೂನನ್ನು ಆ ಆಲಿಕೆಯ ಆ ಫನಲ್ನ ಬಾಯಿಗೆ ಕನೆಕ್ಟ್ ಮಾಡಿ. ನಂತರ ಆ ಬಲೂನ್ ಕೆಳಗೆ ಜಾರದಾಗೆ ಅತ್ತ ಇತ್ತ ಸರಿದ ಹಾಗೆ ಏನು ಮಾಡಿ ಗಮ್ ಟೇಪನ್ನು ಅದಕ್ಕೆ ಹಚ್ಚಿ. ಇದರಿಂದ ಭದ್ರವಾಗಿ ರಬ್ಬರ್ ಏನು ಬಲೂನ್ ಇದೆ ಅದು ಭದ್ರವಾಗಿ ಆ ಆಲಿಕೆಗೆ ಕೂತ್ಕೊಳ್ಳುತ್ತೆ. ನಂತರ ಆ ಎರಡು ಸೈಡ್ ಇರುವಂತಹ ಟ್ಯೂಬ್ಗಳ ತುದಿಗೆ ಮಾಸ್ಕಿಂಗ್ ಟೇಪ್ ಅಂದರೆ ಪೇಪರ್ ಟೇಪ್, ಅದೆಲ್ಲ ಕಾರ್ಪೆಂಟ್ ಇದರಲ್ಲಿ ಸಿಗುತ್ತೆ, ಪ್ಲೇವುಡ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಮಾಸ್ಕಿಂಗ್ ಟೇಪ್ ಅಂತ, ಅದನ್ನು ಹಾಕಿ ಇದಾಕೋ ಉದ್ದೇಶ ಏನಪ್ಪ ಅಂದರೆ ಇದನ್ನು ನಾವು ಕಿವಿಗೆ ಇಟ್ಕೊಂಡಾಗ ನಮಗೆ ಯಾವುದೇ ರೀತಿಯ ಚುಚ್ಚಬಾರ್ದು, ಯಾವುದೇ ರೀತಿ ಅಪಾಯ ಆಗಬಾರ್ದು ಅನ್ನೋಕ್ಕೆ ಇದು ಮಾಡ್ಬೋದು. ಬೇಕಾದರೆ ನೀವು ಅದಕ್ಕೆ ಸ್ವಲ್ಪ ಹತ್ತಿ ಇಟ್ಬಿಟ್ಟು ಸಾಫ್ಟ್ ಇರೋ ಹಾಗೆ ಮಾಡಿಕೊಂಡು ಸಹ ಆ ತುದಿಗಳನ್ನು ನಾವು ಒಟ್ಟು ಚುಚ್ಚಬಾರ್ದು, ಆ ರೀತಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಈಗ ಆ ಎರಡು ಎಂಡ್ಗಳು ಆ ಎರಡು ಏನು ತುದಿಗಳಿದ್ದಾವೆ ಅದು ನಮಗೆ ಕಿವಿಗೆ ಇಟ್ಕೊಳ್ಳೋಕ್ಕೆ ಸಿದ್ಧವಾಗಿದೆ. ಹೀಗೆ ಈ ಸ್ಟೆಥೋಸ್ಕೋಪು 100% ವರ್ಕ್ ಆಗುತ್ತೆ, ಯಾವುದೇ ಡೌಟ್ ಬೇಡ.
ಈಸಿಯಾಗಿ ಶಾಲೆಯಲ್ಲಿ ಮಕ್ಕಳ ಮುಂದೆ ನಾವು ಮಾಡಿ ತೋರಿಸ್ಬೋದು. ಧನ್ಯವಾದಗಳು.